ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಧಾಬಾ ಸ್ಟೈಲ್ ಸೋಯಾ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಎಮ್ ಆ್ಯಂಡ್ ಟೇಸ್ಟಿಯಾಗಿರೋ ಧಾಬಾ ಸ್ಟೈಲ್ ಸೋಯಾ ಕರಿ ಒಂದು ಹೆಲ್ದಿ ಫುಡ್ ಆಗಿರೋದ್ರಿಂದ ನಮ್ಮ ಡಯಟಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಸೊ ಇದರಿಂದ ಒಂದು ಡಿಲಿಷಿಯಸ್ ರೆಸಿಪಿನ ನೋಡೋಣ ನಾನಿಲ್ಲಿ ಎರಡು ಕಪ್ ಸೋಯಾ ಗ್ರ್ಯಾನ್ಯಲ್ಸ್ನ ತೊಗೊಂಡಿದ್ದೀನಿ ನಾವು ಇದನ್ನು ನೀರನ್ನು ಕುದಿಯೋಕ್ಕಿಟ್ಟು ಅದಕ್ಕೆ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು ಒನ್ ಟೂ ಮಿನಿಟ್ಸ್ ಸಾಕಾಗುತ್ತೆ ಬಾಯ್ಲ್ ಆದ ತಕ್ಷಣ ನಾರ್ಮಲ್ ರನ್ನಿಂಗ್ ವಾಟ್ರಲ್ಲಿ ನಾವು ಸ್ಟ್ರೈನ್ ಮಾಡ್ಕೋಬೇಕು ಎಕ್ಸ್ಟ್ರಾ ವಾಟ್ರನ್ನ ನಾವು ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು ಕೈಯಿಂದನೇ ಚೆನ್ನಾಗಿ ಬರುತ್ತೆ ಅದು ಡ್ರೈ ಆಗಬೇಕು ಅಂದ್ರೇ ನಮ್ಮ ಕರಿ ಚೆನ್ನಾಗಿ ಬರುತ್ತೆ ಇವಾಗಿದು ಕರಿ ಮಾಡೋದಕ್ಕೆ ರೆಡಿಯಾಗಿದೆ ಸೋಯಾ ಗ್ರಾನ್ಯಲ್ಸ್ ನಾವೀಗ ಮಸಾಲೆ ಇದಕ್ಕೆ ಏನೇನು ಹಾಕಬೇಕು ತೊಗೊಳ್ಳೋಣ ಮೊದಲನೇದಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಮತ್ತು ಎರಡು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಕಡಾಯಿಗೆ ತ್ರೀ ಸ್ಪೂನ್ ಆಯಿಲ್ನ ಹಾಕಿ ಹೀಟ್ ಆದ ತಕ್ಷಣ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ್ನ ಹಾಕಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ಇವಾಗಿದ್ದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೆಟೊನ ಹಾಕಿ ಮತ್ತೆ ಒಂದೆರಡು ನಿಮಿಷ ಸ್ಟೇರ್ ಮಾಡ್ಕೋಬೇಕು ಇವಾಗಿದ್ದಕ್ಕೆ ಪೌಡರ್ ಮಸಾಲೆನ ಹಾಕಿಕೊಳ್ಳೋಣ ಮೊದಲನೇದಾಗಿ ಅರಿಶಿನ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪೌಡರ್ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾವು ಮಾಡ್ಕೊಂಡಿರೋ ಸೋಯಾ ಗ್ರ್ಯಾನ್ಯುವಲ್ಸ್ನ ಇದಕ್ಕೆ ಹಾಕಿ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಹೀಗೆ ಸ್ಟೀರ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಫೈವ್ ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡಬೇಕು ಈ ಸೋಯಾ ಗ್ರ್ಯಾನ್ಯುವಲ್ಸ್ ಒಂದು ಪ್ರೋಟೀನ್ ರಿಚ್ ಮತ್ತು ಫೈಬರ್ ರಿಚ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಇದನ್ನು ಮನೇಲಿ ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಈ ರೆಸಿಪಿ ನೀವೀಗ ನೋಡ್ಬೋದು ಕರಿ ಚೆನ್ನಾಗಿ ಬಂದಿದೆ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಸೋಯಾ ಚಂಕ್ಸ್ ಗ್ರ್ಯಾನ್ಯೂಯಲ್ ಕರಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ